ಸೊ ನೆಕ್ಸ್ಟ್ ಬಂದು ಚಾಪ್ಟರ್ ನಂಬರ್ ಯಾವುದು ಫೋರ್, ಚಾಪ್ಟರ್ ನಂಬರ್ ಫೋರು ಈಸ್ಚುರೀಸ್. ಈಸ್ಚುರೀಸ್ ಅಂದರೆ ಆಲ್ರೆಡಿ ನಿಮಗೆ ಗೊತ್ತು ಏನು, ದ ರಿವರ್ ಈಸ್ ಮೀಟಿಂಗ್ ದ ಓಷನ್ ಅಥವಾ ಸಿ, ರಿವರು ಸಿಯನ್ನು ಅಥವಾ ಓಷನ್ನ ಮೀಟ್ ಮಾಡುವಂಥ ಪಾಯಿಂಟ್ಗೆ ನಾವೇನಂತ ಕರಿತೀವಿ, ಈಸ್ಚುರಿ ಅಂತ ಕರಿತೀವಿ. ನದಿ ಇಲ್ಲಿಂದ ಹರ್ಕೊಂಡು ಬಂದು ಸಮುದ್ರವನ್ನು ತಲುಪುತ್ತೆ, ಈ ಎಂಟೈರ್ ರೀಜನನ್ನು ನಾವು ಈಸ್ಚುರಿ ಅಂತ ಕರಿತೀವಿ. ನೋಡಿ, ಇದೆಲ್ಲ ವೆಟ್ಲ್ಯಾಂಡ್ಗಳು, ಇದೆಲ್ಲದನ್ನು ಭತ್ತರ ಬೆಳೆಯೋದಕ್ಕೆ ನಾವು ಯೂಸ್ ಮಾಡ್ತಾ ಇದ್ದೀವಿ ಅಲ್ಲ. ಈಸ್ಚುರಿ ಎಕೋಸಿಸ್ಟಮ್, ರಿವರ್ ಆರ್ ಸ್ಟ್ರೀಮ್ ಓಪನ್ಸ್ ಇನ್ ಟು ದ ಸಿ, ಅಂದರೆ ರಿವರ್ ಅಥವಾ ಸ್ಟ್ರೀಮ್ ಸೀಗೆ ಕನೆಕ್ಟ್ ಆದರೆ, ಓಷನ್ಗೆ ಕನೆಕ್ಟ್ ಆದರೆ ಅದನ್ನು ಈಸ್ಚುರಿ ಅಂತ ಕರಿತೀವಿ. ಯಾಕೆಂದರೆ ಅಲ್ಲಿ ಸಾಲ್ಟ್ ವಾಟರು ಫ್ರೆಶ್ ವಾಟರು ಎರಡೂ ಮಿಕ್ಸ್ ಆಗೋದ್ರಿಂದ ಅದು ಯಾವ ವಾಟರ್ ಇರುತ್ತೆ, ಬ್ರ್ಯಾಕಿಶ್ ವಾಟರ್ ಇರುತ್ತೆ. ಸೆಲೆನಿಟಿ 0.5 to 35 PPT ಒಳಗಡೆ ಇರುತ್ತೆ. ಮೊನ್ ಆರ್ ಮೋರ್ ರಿವರ್ಸ್ ಇಲ್ಲಿಗೆ ಕನೆಕ್ಟ್ ಆಗುತ್ತೆ. ಫರ್ಟೈಲ್ ಸಿಲ್ಟ್ಗಳು ಮಿಕ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಸ್ಚುರೀಸ್ ಫಾರ್ಮ್ ಟ್ರಾನ್ಸಿಷನ್ ಝೋನ್, ಎಕೋ ಟೋನ್. ಆವಾಗಲೇ ಹೇಳಿದ್ದೆ ನಾನು ನಿಮಗೆ, ರಿವರ್ ಎಕೋಸಿಸ್ಟಮು, ಸಿ ಎಕೋಸಿಸ್ಟಮ್ ಮತ್ತು ಓಷನ್ ಎಕೋಸಿಸ್ಟಮ್ ಮಧ್ಯದಲ್ಲಿ ಬರೋದ್ರಿಂದ ಇದೇನಾಗುತ್ತೆ, ಎಕೋ ಟೋನ್ ಆಗುತ್ತೆ. ಎಕೋ ಟೋನ್ ಆಗುತ್ತೆ ಅಂತ ಹೇಳಿದ್ರೆ ಎಡ್ಜ್ ಎಫೆಕ್ಟ್ ಇರುತ್ತೆ, ಎಡ್ಜ್ ಸ್ಪೀಸೀಸ್ಗಳು ಜಾಸ್ತಿ ಇರ್ತವೆ. ನೆನಪಾಗುತ್ತೆ ಕ್ಲಾಸಸ್ಸು. ಸೊ ಇಲ್ಲಿ ಪ್ರೊಡಕ್ಟಿವಿಟಿ ಜಾಸ್ತಿ ಇರುತ್ತೆ. ಎಕ್ಸಾಂಪಲ್ಸು ರಿವರ್ ಮೌತು, ಕೋಸ್ಟಲ್ ಬೇಸು, ಟೈಡಲ್ ಮಾರ್ಷು, ಲಗೂನ್ಸು, ಡೆಲ್ಟಾಸು ಎಲ್ಲದೂ ಇದಕ್ಕೆ ಇನ್ಕ್ಲೂಡ್ ಆಗುತ್ತೆ ಈಸ್ಚುರೀಸ್ಗೆ. ಈಸ್ಚುರೀಸ್ ಆರ್ ಜನರಲಿ ಇನ್ಫ್ಲೂಯೆನ್ಸ್ಡ್ ಬೈ ಟೈಡಲ್ ಆ್ಯಕ್ಷನ್. ಅಂದರೆ ಟೈಡಲ್ ಆ್ಯಕ್ಷನ್ ಹೆಂಗಿರುತ್ತೋ ಅದ್ರ ಮೇಲೆ ಈಸ್ಚುರೀಸ್ ಫಾರ್ಮೇಷನ್ ಆಗುತ್ತೆ. ಇನ್ ಸಮ್ ನ್ಯಾರೋ ಈಸ್ಚುರೀಸ್ ಟೈಡಲ್ ಬೋರ್ಸ್ ಆರ್ ಸಿಗ್ನಿಫಿಕೆಂಟ್. ಟೈಡಲ್ ಬೋರ್ಸ್ ಕಾಸ್ ಗ್ರೇಟ್ ಡ್ಯಾಮೇಜ್ ಟು ದ ಈಸ್ಚುರಿ ಎಕೋಸಿಸ್ಟಮ್. ಯಾಕೆಂದರೆ ಟೈಡಲ್ ಬೋರ್ಸ್ ಅಂದರೆ ಏನು ಗೊತ್ತಾ, ನಿಮಗೆ ಪಿಕ್ಚರ್ ಇದು ತೋರಿಸ್ತೀನಿ ನೋಡಿ, ಇಲ್ಲಿ ನೋಡಿ ಗಮನಿಸಿ ನೀವು. ಟೈಡಲ್ ಬೋರ್ಸ್ ಅಂತ ಹೇಳಿದ್ರೆ ಸಮುದ್ರದ ನೀರಿನ ಮಟ್ಟ ಜಾಸ್ತಿ ಆಗೋದು, ಹೈ ಟೈಡ್ ಅಂತ ಕರಿತೀವಿ. ದಿನಕ್ಕೆ ಎರಡು ಬಾರಿ ಆಗುತ್ತೆ, ಲೋ ಟೈಡ್ ಹೈ ಟೈಡ್ಸ್ ಆಗುತ್ತೆ. ಸಮುದ್ರದ ನೀರಿನ ಮಟ್ಟ ಡೌನ್ ಇರುತ್ತೆ. ನೀವೆಲ್ಲ ಬೀಚಸ್ಗೆ ಹೋಗಿದ್ದೀರಾ ನೀವೊಂದು ಎಲ್ಲಾದರೂ ಹೋಗಿದ್ರೆ ನೀವೊಂದು ಕಡೆ ಮಾರ್ಕ್ ಮಾಡಿ, ಡೇ ಟೈಮಲ್ಲಿ ನೀವು ಮಾರ್ಕ್ ಮಾಡಿ, ಒಂದು ಲೈನ್ ಹಿಡಿದ್ಬಿಟ್ಟು ಒಂದು ಕಲ್ಲು ಏನಾದರೂ ಇಟ್ಬಿಟ್ಟು ಬನ್ನಿ. ಅದೇ ನೈಟ್ ಟೈಮ್ ನೋಡಿ, ನೈಟ್ ಟೈಮಲ್ಲಿ ಏನಾಗಿರುತ್ತೆ, ಆ ಮಾರ್ಕ್ ಬಿಟ್ಟು ಆಚೆಗೆ ಬಂದಿರುತ್ತೆ ನೀರು, ನಿಮ್ಗೆ ಆ ಮಾರ್ಕೇ ಕಾಣಿಸಲ್ಲ. ನೀವು ಕಲ್ಲಿಟ್ಟಿದ್ರೆ ಕಲ್ಲು ನೀರೊಳಗಡೆ ಸಿಂಕ್ ಆಗಿಬಿಟ್ಟಿರುತ್ತೆ, ಮತ್ತೆ ನಾಳೆ ಬೆಳಗ್ಗೆ ಬಂದಾಗ ಮತ್ತೆ ಕಾಣಿಸುತ್ತೆ ನಿಮಗದು. ಅಂದರೆ ಹೈ ಟೈಡ್ ಇರೋ ಟೈಮಲ್ಲಿ ಏನಾಗುತ್ತೆ, ಆ ಥರ ವೇರಿಯೇಷನ್ ಆಗುತ್ತೆ. ಅದು ಸ್ಮಾಲ್ ವೇರಿಯೇಷನ್ನು. ಆದರೆ ಟೈಡಲ್ ಬೋರ್ಸ್ ಕೆಲವು ಸರಿ ಆಗುತ್ತೆ. ಟೈಡಲ್ ಬೋರ್ಸ್ ಆದಾಗ ಇಲ್ಲೆಲ್ಲ ಆ್ಯನಿಮಲ್ಸು ಈಸ್ಚುರಿ ಎಕೋಸಿಸ್ಟಮನ್ನು ಇಷ್ಟಪಟ್ಕೊಂಡು ಇಲ್ಲಿ ಇರ್ತಾವಲ್ಲ, ಟೈಡಲ್ ಬೋರ್ಸ್ ಆದಾಗ ಏನಾಗುತ್ತೆ, ಎಂಟೈರ್ ಸಾಲ್ಟ್ ವಾಟರ್ ಇದಕ್ಕೆ ಪೂರ್ತಿ ಬಂದ್ಬಿಡುತ್ತೆ ಈ ಕಡೆಗೆ. ಬಿಕಾಸ್ ಈಸ್ಚುರಿ ಎಕೋಸಿಸ್ಟಮ್ ಭಾಳ ಸೆನ್ಸಿಟಿವ್. ದೀಸ್ ಆ್ಯನಿಮಲ್ಸ್ ಆ್ಯಂಡ್ ದ ಬರ್ಡ್ಸ್ ಫಿಶ್ ಎಲ್ಲವೂ ಕೂಡ ದೇ ಲವ್ ಬ್ರ್ಯಾಕಿಶ್ ವಾಟರ್. ಸ್ವಲ್ಪ ಸ್ವೀಟು ಸ್ವಲ್ಪ ಸಾಲ್ಟರು ಮಿಕ್ಸ್ ಇರೋದನ್ನು ಲವ್ ಮಾಡ್ತವೆ. ಕಂಪ್ಲೀಟ್ ಸಾಲ್ಟ್ ವಾಟರ್ ಆದಾಗ ದಿ ಆಲ್ ಡೈ. ಇದು ಒಳ್ಳೆಯದಲ್ಲ. ಟೈಡಲ್ ಬೋರ್ಸ್ ಅಂದರೆ ಎಂಟೈರ್ ಸಮುದ್ರದ ನೀರು ರಿವರ್ ಕಡೆಗೆ ಫ್ಲೋ ಆಗ್ತಕ್ಕಂಥದ್ದು, ಎಂಟೈರ್ ಈಸ್ಚುರಿ ಅನ್ನೋದು ಹಾಳು ಮಾಡುತ್ತೆ. ಗೊತ್ತಾಯ್ತಲ್ಲ, ಅದನ್ನು ಏನಂತ ಕರಿತೀವಿ, ಟೈಡಲ್ ಬೋರ್ಸ್ ಅಂತ ಕರಿತೀವಿ. ಅದು ಎಕಾಲಜಿಯನ್ನು ಡ್ಯಾಮೇಜ್ ಮಾಡುತ್ತೆ. ಇಂಪಾರ್ಟೆನ್ಸ್ ಏನು, ಭಾಳ ಇಂಪಾರ್ಟೆಂಟ್ ಅಲ್ಲ. ಬಿಕಾಸ್ ಮೋಸ್ಟ್ ಪ್ರೊಡಕ್ಟಿವ್ ಲ್ಯಾಂಡ್ ಇದು, ಮೋಸ್ಟ್ ಪ್ರೊಡಕ್ಟಿವ್ ರೀಜನ್ ಇದು. ಯಾಕೆ? ಇಟ್ ಈಸ್ ಅನ್ ಎಕೋ ಟೋನ್, ಕರೆಕ್ಟ್ ಅಲ್ವಾ? ಆ್ಯಂಡ್ ವೆರಿ ಲಿಟ್ಲ್ ವೇವ್ ಆ್ಯಕ್ಷನ್ ಇರುತ್ತೆ ಅಲ್ಲಿ. ಆ್ಯಂಡ್ ಹೆವಿಲಿ ಪೊಲ್ಯೂಟ್ ಏನೋ ಪಾಪ್ಯುಲೇಟೆಡ್ ಏರಿಯಾಸ್ ಥ್ರೂಔಟ್ ದ ವರ್ಲ್ಡ್, ಅಂದರೆ ಹೈ ಪ್ರೊಡಕ್ಟಿವಿಟಿ ಇರುತ್ತೆ. 60% ಆಫ್ ದ ವರ್ಲ್ಡ್ಸ್ ಪಾಪ್ಯುಲೇಷನ್ ಲೀವ್ಸ್ ಅಲಾಂಗ್ ದಿ ಈಸ್ಚುರೀಸ್. ನಿಮ್ಗಿನ್ನೂ ಚೆನ್ನಾಗಿ ಗೊತ್ತಿರಲ್ಲ, ಈಸ್ಚುರೀಸ್ ಏನು ಗೊತ್ತಾ, ಸಿ ಈಸ್ಚುರೀಸ್ ಫಾರ್ಮೇಷನ್ ಹೆಂಗೆ ಅಂದರೆ, ಈಗ ನೋಡಿ, ಇದು ಲ್ಯಾಂಡ್ ಅಂತ ಅಂದ್ಕೊಳ್ಳಿ. ನೀರು ಹರಿತಾ ಇದೆ, ನೀರು ಹರಿತಾ ಏನು ಮಾಡುತ್ತೆ, ಈ ರೀತಿ ಕ್ರ್ಯಾಕ್ ಶುರು ಮಾಡುತ್ತೆ. ಇಡೀ ಎಂಟೈರ್ ಲ್ಯಾಂಡನ್ನು ಕ್ರ್ಯಾಕ್ ಮಾಡುತ್ತೆ. ನೀವು ಎಲ್ಲೆಲ್ಲಿ ಈಸ್ಚುರೀಸ್ ನೋಡ್ತಿರೋ ಅಲ್ಲೆಲ್ಲ ದ ವರ್ಲ್ಡ್ಸ್ ಬೆಸ್ಟ್ ಬಿಗ್ ಹಾರ್ಬರ್ಸನ್ನು ನೋಡ್ತೀರಿ ನೀವು. ಯಾಕೆ? ಒಂದು ದೊಡ್ಡ ಶಿಪ್ ಇದೆ ಅಂತ ಹೇಳಿದ್ರೆ ಇಲ್ಲಿ ತೊಗೊಂಬಂದು ಲ್ಯಾಂಡ್ ಮಾಡೋಕ್ಕಾಗಲ್ಲ. ನಾನು ಎಲ್ಲಿ ಲ್ಯಾಂಡ್ ಮಾಡ್ತೀನಿ? ಈಸ್ಚುರೀಸಲ್ಲಿ ಆರಾಮಾಗಿ ಲ್ಯಾಂಡ್ ಮಾಡ್ಬೋದು ನಾನು. ಯಾಕೆಂದರೆ ಈಸ್ಚುರಿ ಏನು ಮಾಡಿರುತ್ತೆ, ಲ್ಯಾಂಡನ್ನ ಕೊರೆದು ಡೆಪ್ತನ್ನ ಜಾಸ್ತಿ ಮಾಡಿರುತ್ತೆ. ಬಿಗ್ ಶಿಪ್ಪು ಈಸಿಯಾಗಿ ಬಂದು ಇಲ್ಲಿ ಲ್ಯಾಂಡ್ ಆಗುತ್ತೆ. ಎರಡನೇ ಪಾಯಿಂಟ್, ದಟ್ ಇಸ್ ದ ರೀಸನ್ ಬಿಗ್ ಹಾರ್ಬರ್ಸ್ ಎಲ್ಲ ಈಸ್ಚುರೀಸ್ ಹತ್ರನೇ ಇರುತ್ತೆ. ನೆನ್ಪಿಟ್ಕೋಬೇಕು, ಅಬೌಟ್ 60% ಆಫ್ ದ ವರ್ಲ್ಡ್ಸ್ ಪಾಪ್ಯುಲೇಷನ್ ಲೀವ್ ಅಲಾಂಗ್ ದಿ ಈಸ್ಚುರೀಸ್ ಬಿಕಾಸ್ ಆಫ್ ದಿಸ್. ಫಿಶಿಂಗ್ ಪ್ರೊಡಕ್ಷನ್ ಆಗೋದು, ಫಿಶ್ ಪ್ರೊಡಕ್ಷನ್ ಆಗೋದು, ಹಾರ್ಬರ್ಸು ಎಲ್ಲ ಇಲ್ಲೇ ಇರುತ್ತೆ. ದ ವಾಸ್ಟ್ ಮ್ಯಾಂಗ್ರೋವ್ ಫಾರೆಸ್ಟ್ ಆ್ಯಂಡ್ ದ ಐಡಿಯಲ್ ಮ್ಯಾಂಗ್ರೋವ್ ಫಾರೆಸ್ಟ್ ಕೂಡ ಹೆಚ್ಚು ನೋಡ್ತೀವಿ ಇಲ್ಲಿ. ಆ್ಯಂಡ್ ದ ಐಡಿಯಲ್ ಲೊಕೇಶನ್ ಫಾರ್ ದ ಈಸ್ಚುರೀಸ್ ಆಫ್ ದ ಪೋರ್ಟ್ಸ್ ಆ್ಯಂಡ್ ಹಾರ್ಬರ್ಸ್. ಪೋರ್ಟ್ಗಳ ನಿರ್ಮಾಣ ಮಾಡೋದಕ್ಕೆ, ಹಾರ್ಬರ್ಗಳನ್ನ ನಿರ್ಮಾಣ ಮಾಡೋದಕ್ಕೆ ಬೆಸ್ಟ್ ಇರುತ್ತೆ. ಸುಂದರ್ಬನ್ ಡೆಲ್ಟಾ ಇಸ್ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್. ದ ಡಿಫ್ರೆನ್ಸ್ ಬಿಟ್ವೀನ್ ದ ವೆಟ್ಲ್ಯಾಂಡ್ ಆ್ಯಂಡ್ ಈಸ್ಚುರಿ ಈಸ್ ದ ಈಸ್ಚುರಿ ಕ್ಯಾನ್ ಓನ್ಲಿ ಫಾರ್ಮ್ ವೆನ್ ಅ ರಿವರ್ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಓಷನ್.
ಈಸ್ಚುರಿಗೂ ವೆಟ್ಲ್ಯಾಂಡ್ಗೂ ಲಗೂನ್ಸ್ಗೂ ಇದೇ ಡಿಫರೆನ್ಸ್. ಏನು ಈಸ್ಚುರೀಸ್ ಅಂದರೆ ರಿವರು ಓಷನನ್ನು ಮೀಟ್ ಮಾಡಲೇಬೇಕು, ಅದನ್ನು ಮಾತ್ರ ಈಸ್ಚುರೀಸ್ ಅಂತ ಕರಿತೀವಿ. ಡಿಫ್ರೆನ್ಸಸ್ ಬಿಟ್ವೀನ್ ಲಗೂನ್ ಆ್ಯಂಡ್ ಈಸ್ಚುರಿ, ನಾನು ಆವಾಗಲೇ ಹೇಳಿದ್ದೀನಿ, ಲಗೂನಿಗೆ ಲ್ಯಾಂಡ್ ಬೌಂಡ್ರಿಯಿಂದ ಒಂದು ಸ್ಟ್ರಕ್ಚರ್ ಎಕ್ಸ್ಟ್ರಾ ಬರುತ್ತೆ. ಇದು ಲ್ಯಾಂಡ್ ಬೌಂಡ್ರಿ, ಇಂಡಿಯನ್ ಸಬ್ ಕಾಂಟಿನೆಂಟ್ ಅಂತ ತೊಗೊಂಡ್ರೆ ಇಲ್ಲೊಂದು ಸ್ವಲ್ಪ ಎಕ್ಸ್ಟ್ರಾ ಸ್ಟ್ರಕ್ಚರ್ ಬಂದು ಇಲ್ಲಿ ಸಮುದ್ರದ ನೀರು ತುಂಬಿಕೊಂಡ್ರೆ ಇದನ್ನೇನಂತ ಕರಿತೀವಿ, ಲಗೂನ್ ಅಂತ ಕರಿತೀವಿ. ಆದರೆ ಲಗೂನಿಗೆ ಫ್ರೆಶ್ ವಾಟರ್ ಬಂದು ಮಿಕ್ಸ್ ಆಗಬೇಕು ಅನ್ನೋ ಕಂಡೀಷನ್ ಏನಿಲ್ಲ. ಆದರೆ ಈಸ್ಚುರಿಗೆ ಫ್ರೆಶ್ ವಾಟರ್ ಬಂದು ಮಿಕ್ಸ್ ಆಗೋ ಆ ಪಾಯಿಂಟಿಗೆ ಮಾತ್ರ ಈಸ್ಚುರಿ ಅಂತ ಕರಿತೀವಿ. ಅದರ್ವೈಸ್ ಇಟ್ ಈಸ್ ನಾಟ್ ಕಾಲ್ಡ್ ಈಸ್ಚುರಿ. ಬೇರೆ ಇನ್ಯಾವ ರೀಜನ್ಗೂ ಈಸ್ಚುರಿ ಅಂತ ಕರೆಯಲ್ಲ. ಆಯಿತಾ? ಸೊ ಶ್ಯಾಲೋ ಅವರ್ ಫ್ಲೋಸ್ ಲಗೇಜ್ಲಿ ಎಲ್ಲಿ ಈಸ್ಚುರೀಸಲ್ಲಿ ಈಸ್ಚುರೀಸ್ ಆರ್ ಯೂಶಲಿ ಡೀಪರ್ ದೆನ್ ಲಗೂನ್ಸ್. ಯಾಕೆ? ನೀರು ಫ್ಲೋ ಆಗಿ 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 ಏನಾಗುತ್ತೆ, ಡೆಪ್ತ್ ಜಾಸ್ತಿ ಆಗುತ್ತೆ. ಆಲ್ಸೋ ಲಗೂನ್ಸ್ ಮೋಸ್ಟ್ಲಿ ಡೋಂಟ್ ಹ್ಯಾವ್ ಎನಿ ಫ್ರೆಶ್ ವಾಟರ್ ಸೋರ್ಸ್, ವೈಲ್ ದ ಈಸ್ಚುರೀಸ್ ವಿಲ್ ಹ್ಯಾವ್ ಅಟ್ ಲೀಸ್ಟ್ ಒಂದು ಇದ್ದೇ ಇರುತ್ತೆ ಈಸ್ಚುರೀಸ್ಗೆ. ಲಗೂನ್ಸ್ ಮೋರ್ ಸಲೈನ್ ದೆನ್ ಈಸ್ಚುರೀಸ್. ಎಸ್ ಸರ್? ನೋ, ಬಿಕಾಸ್ ಲಗೂನ್ಸ್ಗೆ ಫ್ರೆಶ್ ವಾಟರ್ ಮಿಕ್ಸ್ ಆಗಲ್ಲ ಅಂದರೆ ಪೂರ್ತಿ ಸಾಲ್ಟ್ ವಾಟರ್ ಇದ್ದರೆ ಸಲಿನಿಟಿ ಜಾಸ್ತಿ ಇರುತ್ತೆ, ಎವಾಪರೇಷನು ಜಾಸ್ತಿ ಆಗುತ್ತೆ, ಇನ್ನೂ ಸಲಿನಿಟಿ ಜಾಸ್ತಿ ಆಗುತ್ತೆ. ಈಸ್ಚುರೀಸ್ ಏನು? ಬ್ರ್ಯಾಕಿಶ್ ವಾಟರು. ಯಾಕೆ? ಫ್ರೆಶ್ ವಾಟರ್ ಮಿಕ್ಸ್ ಆಗುತ್ತೆ ಅದಕ್ಕೆ ಸಾಲ್ಟ್ ವಾಟರ್ಗೆ. ಕರೆಕ್ಟ್ ಅಲ್ವಾ? ಸೊ ಲಗೂನ್ಸ್ ಆರ್ ಫಾರ್ಮ್ಡ್ ಡ್ಯೂ ಟು ಫಾಲ್ ಇನ್ ಸೀ ಲೆವೆಲ್. ಸೀ ಲೆವೆಲ್ ಫಾಲ್ ಆದಾಗ ಲಗೂನ್ಸ್ ಫಾರ್ಮ್ ಆಗುತ್ತೆ. ವೆರಾಸ್ ಈಸ್ಚುರೀಸ್ ಯಾವ ಫಾರ್ಮ್ ಆಗುತ್ತೆ? ರೈಸ್ ಇನ್ ಸೀ ಲೆವೆಲ್ಸ್. ಸೊ ಈಸ್ಚುರಿನ್ ವೆಜಿಟೇಷನ್, ಈಸ್ಚುರೀಸ್ ಸಪೋರ್ಟ್ ಡೈವರ್ಸ್ ಹೆಬಿಟಾಟ್, ಸಿಕ್ಕಾಪಟ್ಟೆ ಡೈವರ್ಸ್ ಸಚ್ ಆಸ್ ಮ್ಯಾಂಗ್ರೋವ್ಸನ್ನು ಸಪೋರ್ಟ್ ಮಾಡುತ್ತೆ, ಸಾಲ್ಟ್ ಮಾರ್ಷಸ್ಸು, ಸೀ ಗ್ರಾಸು, ಮಡ್ ಫ್ಲ್ಯಾಟ್ಸು, ಇದು ಮ್ಯಾಂಗ್ರೋವ್ಸ್. ಇದೆಲ್ಲ ಮ್ಯಾಂಗ್ರೋವ್ಸ್, ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಮ್ಯಾಂಗ್ರೋವ್ಸ್ ಇದೆ. ಒನ್ ಆಫ್ ದ ವೆರೈಟಿ ಮ್ಯಾಂಗ್ರೋವ್ ದಿಸ್ ಇಸ್ ಮಾರ್ಷಸ್, ಸಾಲ್ಟ್ ಮಾರ್ಷ್. ಇದು ಸಾಲ್ಟ್ ಮಾರ್ಷ್, ಇದೆಲ್ಲ ಸಲೈನ್ ವಾಟರ್ಸ್ ಇರುತ್ತೆ. ದಿಸ್ ಸಾಲ್ಟ್ ಮಾರ್ಷ್, ದಿಸ್ ಇಸ್ ಸೀ ಗ್ರಾಸ್, ದಿಸ್ ಇಸ್ ಮಡ್ ಫ್ಲ್ಯಾಟ್ಸ್. ಗಾಟ್ ಇಟ್? ಸೊ ಇಂಡಿಯನ್ ಈಸ್ಚುರಿ ಎಕೋಸಿಸ್ಟಮು, ಇಲ್ಲಿ ನಮ್ಮ ದೇಶದಲ್ಲಿ 14 ಮೇಜರ್ ಮತ್ತು 44 ಮೀಡಿಯಂ, 162 ಮೈನರ್ ರಿವರ್ಸು ಡ್ರೈನ್ಸ್ ಇನ್ ಟು ದ ಸೀ ಥ್ರೂ ವೇರಿಯಸ್ ಈಸ್ಚುರೀಸ್. ಇಷ್ಟೊಂದು ರಿವರ್ಸ್ ಇರೋದ್ರಿಂದ ಈಸ್ಚುರೀಸ್ ಇದೆ, ಇಷ್ಟೊಂದು ಈಸ್ಚುರೀಸ್ ಇರೋದ್ರಿಂದ ಫಿಶ್ ಪ್ರೊಡಕ್ಷನ್ ಇದೆ, ಪೋರ್ಟ್ಸ್ ಇದೆ, ಹಾರ್ಬರ್ಸ್ ಇದೆ, ಬಿಸ್ನೆಸ್ ಇದೆ. ರಿವರ್ಸ್ ಭಾಳ ಇಂಪಾರ್ಟೆಂಟ್. ಮೇಜರ್ ಈಸ್ಚುರೀಸ್ ಅಕ್ಕರ್ಸ್ ಇನ್ ದ ಬೇ ಆಫ್ ಬೆಂಗಾಲ್. ಯಾಕೆ? ಮೇಜರ್ ಈಸ್ಚುರೀಸ್ ಬೇ ಆಫ್ ಬೆಂಗಾಲಲ್ಲೇ ಆಗುತ್ತೆ. ಯಾಕೆ? ಮೆಜಾರಿಟಿ ರಿವರ್ ಯಾವ ಕಡೆ ಫ್ಲೋ ಆಗುತ್ತೆ? ಈಸ್ಟ್ ಫ್ಲೋಯಿಂಗ್ ರಿವರ್. ಯಾಕೆ? ಬಿಕಾಸ್ ಭಾರತದ ಭೂಭಾಗ ನೀವು ಇಂಡಿಯಾ ಹಿಂಗೆ ನೋಡಿದ್ರೆ ಈಸ್ಟಿಗೆ ಸ್ವಲ್ಪ ಹಿಂಗೆ ಟಿಲ್ಟ್ ಆಗಿದೆ, ಅದಕ್ಕೆ ರಿವರ್ಸ್ ಹಿಂಗೆ ಫ್ಲೋ ಆಗೋದು. ಕರೆಕ್ಟ್ ಅಲ್ವಾ? ಸೊ ಮೋಸ್ಟ್ ಆಫ್ ದ ಇಂಡಿಯಾಸ್ ಮೇಜರ್ ಈಸ್ಚುರೀಸ್ ಅಕ್ಕರ್ಸ್ ಆನ್ ದ ಈಸ್ಟರ್ನ್ ಕೋಸ್ಟ್, ಆ್ಯಂಡ್ ಇನ್ ಕಾಂಟ್ರಾಸ್ಟ್ ದ ಈಸ್ಚುರೀಸ್ ಆನ್ ದ ವೆಸ್ಟ್ ಕೋಸ್ಟ್ ಆರ್ ಸ್ಮಾಲರ್ ಬಿಕಾಸ್ ರಿವರ್ ಫ್ಲೋ ಕಡಿಮೆ ಇರೋದ್ರಿಂದ. ಆ್ಯಂಡ್ ಎಕ್ಸಾಂಪಲ್ಸ್ ಬಂದು ಮಾಂಡೋವಿ ಆ್ಯಂಡ್ ಜುವಾರಿ. ಮಾಂಡೋವಿ ಜುವಾರಿ ಏನದು? ರಿವರ್ಸ್. ಯಾವ ಸ್ಟೇಟಲ್ಲಿರೋದು? ಗೋವಾ. ಜುವಾರಿ ಅದು ಕೂಡ ಗೋವಾ. ಮಾಂಡೋವಿ ಕೂಡ ಗೋವಾ, ಜುವಾರಿ ಕೂಡ ಗೋವಾ. ಮಾಂಡೋವಿ ರಿವರ್ಗೆ ಕರ್ನಾಟಕದಲ್ಲಿ ಏನಂತ ಕರಿತೀವಿ? ಮಹದಾಯಿ ರಿವರ್ ಅಂತ ಕರಿತೀವಿ. ಏನಂತ? ಮಹದಾಯಿ. ಮಹದಾಯಿ ರಿವರ್ನ ಎರಡು ಇಂಪಾರ್ಟೆಂಟ್ ಟ್ರಿಬ್ಯೂಟರೀಸ್ ಯಾವುದ್ಯಾವುದು? ಕಳಸ ಮತ್ತು ಬಂಡೂರಿ. ಅದ್ರ ಮೇಲೇ ಕಳಸ ಬಂಡೂರಿ ಪ್ರಾಜೆಕ್ಟನ್ನು ಮಾಡಿರೋದು. ಸ್ಟೇಟ್ ಎಕ್ಸಾಮ್ ಬರೀತಾ ಇದ್ದೀರಿ, ಇದೆಲ್ಲ ತಿಳ್ಕೋಬೇಕು ನೀವು. ಹಾಂ, ಇಶ್ಯೂಸ್ ಆಫ್ ಇಂಡಿಯನ್ ಈಸ್ಚುರಿ ಎಕೋಸಿಸ್ಟಮ್. ಪೊಲ್ಯೂಷನ್ ಥ್ರೂ ಇಂಡಸ್ಟ್ರಿಯಲ್ ಆ್ಯಂಡ್ ಕಂಬೈನ್ಡ್ ಸಿಟಿ ಸೇವೇಜ್ ಡಿಸ್ಚಾರ್ಜ್ ಎಲ್ಲ ಈಸ್ಚುರೀಸಿಗೆ ಬಿಡ್ತಾ ಇದ್ದೀವಿ ನಾವು. ರಿಕ್ರಿಯೇಷನಲ್ ಬೋಟಿಂಗ್ ಆ್ಯಂಡ್ ಫಿಶಿಂಗ್, ಎಲ್ಲ ಕಡೆ ಬೋಟಿಂಗ್ ಮಾಡ್ತೀವಿ, ಅಕ್ವಾಕಲ್ಚರ್ ಮಾಡ್ತೀವಿ. ಕರೆಕ್ಟ್ ಅಲ್ವಾ? ಅದಾದಮೇಲೆ ನೇವಿಗೇಷನ್, ಡ್ರೆಡ್ಜಿಂಗ್ ಆ್ಯಂಡ್ ಶಿಪ್ಪಿಂಗ್. ಡ್ರೆಡ್ಜಿಂಗ್ ಅಂತ ಒಂದು ಆ್ಯಕ್ಟಿವಿಟಿ ಮಾಡ್ತಾರೆ, ಅಂದರೆ ಫಿಶನ್ನು ಕ್ಯಾಚ್ ಮಾಡೋದಕ್ಕೆ ಶಿಪ್ಪಿಂಗ್ ಮಾಡ್ತಾರೆ. ಎಕ್ಸಾಂಪಲ್ ಹೂಗ್ಲಿ ರಿವರ್. ಕರೆಕ್ಟ್? ಆ್ಯಂಡ್ ಅದು ಬಿಟ್ಟರೆ ಎಕ್ಸ್ಪ್ಯಾನ್ಷನ್ ಆಫ್ ದ ಅರ್ಬನ್ ಆ್ಯಂಡ್ ರೂರಲ್ ಸೆಟಲ್ಮೆಂಟ್. ಎಲ್ಲ ಕೋಸ್ಟಲ್ ರೀಜನ್ಗಳಲ್ಲಿ ಸೆಟ್ಲ್ ಮಾಡ್ತಾರೆ, ಪೊಲ್ಯೂಟ್ ಮಾಡಿದ್ದಾರೆ. ರೈಟ್? ಓವರ್ ಎಕ್ಸ್ಪ್ಲಾಟೇಷನ್ ಆಫ್ ದ ಟಾರ್ಗೆಟೆಡ್ ಫಿಶ್ ಸ್ಟಾಕ್ ಡ್ಯೂ ಟು ಇನ್ಕ್ರೀಸ್ಡ್ ಡಿಮಾಂಡ್. ಸೊ ಇದು ನೆಕ್ಸ್ಟ್ ಟಾಪಿಕ್ ಬಂದು ಮ್ಯಾಂಗ್ರೋವ್ಸ್. ನೆನ್ಪಿಟ್ಕೋಬೇಕು, ಎಕ್ಸಾಮ್ಸಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಮ್ಯಾಂಗ್ರೋವ್ಸ್ ಕೂಡ ಕೇಳ್ತಾರೆ. ಮ್ಯಾಂಗ್ರೋವ್ಸ್ ಆರ್ ಮೋಸ್ಟ್ಲಿ ಎವರ್ ಗ್ರೀನ್ ಫಾರೆಸ್ಟ್. ಯಾಕೆಂದರೆ ಯಾವಾಗಲೂ ವಾಟರ್ ಅವೈಲಬಿಲಿಟಿ ಇದ್ದೇ ಇರುತ್ತೆ. ಬಟ್ ಯಾವ ವಾಟರ್ ಇರುತ್ತೆ ಮ್ಯಾಂಗ್ರೋವ್ಸಲ್ಲಿ? ಬ್ರ್ಯಾಕಿಶ್ ವಾಟರ್. ಎಲ್ಲಿ ರಿವರ್ ಬಂದು ಓಷನನ್ನು ಮೀಟ್ ಆಗುತ್ತೋ ಈಸ್ಚುರಿ ರೀಜನ್, ಅಲ್ಲೆಲ್ಲ ಮ್ಯಾಂಗ್ರೋವ್ಸ್ ಬೆಳೆಯುತ್ತೆ. ಬಿಕಾಸ್ ದೆ ಲವ್ ಬ್ರ್ಯಾಕಿಶ್ ವಾಟರ್, ಹೈ ವಾಟರ್ ಲೆವೆಲ್ಸ್ ಆಫ್ ಸ್ಪ್ರಿಂಗ್ ಟೈಡ್ಸು. ಅದು ಬಿಟ್ಟರೆ ಅಬಂಡೆಂಟ್ ಸಿಲ್ಟ್ ಬ್ರಾಟ್ ಡೌನ್ ಬೈ ದ ರಿವರ್ಸ್. ಸಿಲ್ಟ್ ಲವಿಂಗ್ ಪ್ಲ್ಯಾಂಟ್ ಇದು. ರಿವರ್ಸ್ಗಳು ಸಿಲ್ಟನ್ನು ಕ್ಯಾರಿ ಮಾಡ್ಕೊಂಡು ಬಂದರೆ ಅದನ್ನು ಫಿಲ್ಟ್ರೇಷನ್ ಮಾಡುತ್ತೆ, ಅದನ್ನು ಡೆಪಾಸಿಟನ್ನು ಎಕ್ಸೆಪ್ಟ್ ಮಾಡುತ್ತೆ. ಇದು ಹೈಲಿ ಪ್ರೊಡಕ್ಟಿವ್ ಎಕೋಸಿಸ್ಟಮ್ ಅಂದರೆ ಇಟ್ ಇಸ್ ಅ ಎಕೋ ಟೋನ್. ಇದೇನಾಗುತ್ತೆ? ಒಂದು
ಎಕೋ ಟೋನ್ ಆಗುತ್ತೆ. ನೆಕ್ಸ್ಟು ಸೈಕ್ಲೋನ್ಸ್ ಆ್ಯಂಡ್ ಸುನಾಮಿಯಿಂದ ನಮ್ಮನ್ನು ಪ್ರೊಟೆಕ್ಷನ್ ಮಾಡುತ್ತೆ. ಕರೆಕ್ಟ್ ಅಲ್ವ? ನಾನು ಹೇಳಿದ್ದೆ ನಿಮಗೆ 2004 ಸುನಾಮಿ ಆದಾಗ ಮ್ಯಾಂಗ್ರೋವ್ಸ್ ಎಲ್ಲಿತ್ತು ಅಲ್ಲೆಲ್ಲೂ ಜಾಸ್ತಿ ಎಫೆಕ್ಟ್ ಆಗಿಲ್ಲ. ಯಾಕೆಂದರೆ ದೊಡ್ಡ ದೊಡ್ಡ ಮರಗಳು ಅಪ್ರೂಟ್ ಆದ್ರೂ ಇದೇನಾಯಿತು, ಹಿಂಗೆ ಹಿಂದಕ್ಕೆ ಬೆಂಡಾಗಿ ವಾಪಸ್ ರಿವರ್ಸ್ ಆಯಿತು, ಅಪ್ರೂಟೇ ಆಗಲಿಲ್ಲ. ಬಿಕಾಸ್ ವೆರಿ ಸ್ಟ್ರಾಂಗ್ ರೂಟ್ಸ್, ಆ ರೂಟ್ಸ್ ತುಂಬ ಡೆಪ್ತಿಗೆ ಹೋಗಿ ಹೋಲ್ಡ್ ಆಗಿರುತ್ತೆ. ಅದು ನಮ್ಮನ್ನು ಸುನಾಮಿಯಿಂದ ಪ್ರೊಟೆಕ್ಷನ್ ಮಾಡುತ್ತೆ. ದೇ ಆರ್ ದ ಬ್ರೀಡಿಂಗ್ ಆ್ಯಂಡ್ ಸ್ಪ್ರಾವಿಂಗ್ ಗ್ರೌಂಡ್ ಆಫ್ ಮೆನಿ ಕಮರ್ಷಿಯಲಿ ಇಂಪಾರ್ಟೆಂಟ್ ಫಿಶಸ್. ಸ್ಪ್ರಾವಿಂಗ್ ಗ್ರೌಂಡ್ಸ್ ಅಂತ ಹೇಳಿದ್ರೆ, ನೀವು ಫಿಶ್ಶು ಎಗ್ಸನ್ನು ಲೇ ಮಾಡೋದು ನೋಡಿದ್ರೆ ನಿಮಗೊಂದು ಐಡಿಯಾ ಇರುತ್ತೆ. ಸ್ಪ್ರಾವಿಂಗ್ ಗ್ರೌಂಡ್ಸ್ ಅಂತ ಹೇಳಿದ್ರೆ ಅದು ಮರಿಗಳನ್ನ ಮಾಡುವಂಥ ಪ್ರೋಸೆಸ್, ಅದಕ್ಕೆ ಸ್ಪ್ರಾವಿಂಗ್ ಗ್ರೌಂಡ್ ಅಂತ ಕರಿತೀವಿ. ಸಿಕ್ಕಿದ ಕಡೆ ಅದು ಮೊಟ್ಟೆ ಇಟ್ಟು ಮರಿ ಮಾಡಲ್ಲ, ಬಟ್ ಸ್ಪೆಸಿಫಿಕ್ ರೀಜನ್ಸಲ್ಲಿ ಮಾಡುತ್ತೆ. ಅದು ಸ್ಪ್ರಾವಿಂಗ್ ಗ್ರೌಂಡ್ಸು. ಇಲ್ಲಿ ಅದು ಸ್ಪೆಸಿಫಿಕಲಿ ಈ ರೀಜನ್ನು ಜಾಸ್ತಿ ಬಳಸ್ಕೊಳ್ಳುತ್ತೆ. ದಿಸ್ ಆರ್ ಆಲ್ ಮ್ಯಾಂಗ್ರೋವ್ಸ್. ನೀವು ನೋಡಿ ಎಷ್ಟು ಎತ್ತರ ಇದೆ. ಎಂಥ ದೊಡ್ಡ ಸುನಾಮಿ ಬಂದ್ರೂ ಇಟ್ ವಿಲ್ ಸ್ಟಾಪ್. ಇದೆಲ್ಲ ಡಿಫರೆಂಟ್ ಮ್ಯಾಂಗ್ರೋವ್ ಸ್ಟ್ರಕ್ಚರ್ಸ್ ನೋಡಿ. ಇದೆಲ್ಲ ರೂಟ್ಸ್, ಇದು ಬ್ಲೈಂಡ್ ರೂಟ್ಸ್ ಅಂತ ಕರೀತಾರೆ. ಎಲ್ಲ ಥರ ವೆರೈಟೀಸು ಇರುತ್ತೆ, ರೈಟ್? ಇದರ ಡಿಫರೆಂಟ್ ಟೈಪ್ಸ್ ನಾನು ಹೇಳ್ತೀನಿ ಯಾವ್ಯಾವ ಟೈಪ್ಸ್ ಇರುತ್ತೆ. ಎರಿಟೇರಾ ಫೇಮ್ಸು, ಸೊನಾರಿಟಾ, ದೇರ್ ಆರ್ ಲಾಟ್ ಆಫ್ ವೆರೈಟೀಸ್ ಆರ್ ದೇರ್. ಸೊ ದೇ ರೆಪ್ರೆಸೆಂಟ್ ದ ಬೆಸ್ಟ್ ಎಕ್ಸಾಂಪಲ್ ಆಫ್ ಎಕೋಟೋನ್. ನಾನು ಅವೆಲ್ಲ ಹೇಳ್ದಂಗೆ ಏನದು ಎಕೋಟೋನ್. ಎಕೋಟೋನ್ ಅಂದರೆ ಟ್ರಾನ್ಸಿಷನ್ ಝೋನ್, ಹೈಯೆಸ್ಟ್ ಪ್ರೊಡಕ್ಟಿವಿಟಿ, ಜಾಸ್ತಿ ಅನಿಮಲ್ಸ್ಗಳು ಕಂಡುಬರುವಂಥ ರೀಜನ್ನು. ಮ್ಯಾಂಗ್ರೋವ್ಸ್ ಆರ್ ಶ್ರಬ್ಸ್ ಆರ್ ಸ್ಮಾಲ್ ಟ್ರೀಸ್. ಶ್ರಬ್ಸ್ ಅದು ನೋಡಿದ್ರೆ ಗೊತ್ತಾಗುತ್ತಲ್ವ, ಶ್ರಬ್ಸ್ ಅಲ್ವಾ ಅದು. ಆ್ಯಂಡ್ ಕೋಸ್ಟಲ್ ಸಲೈನವ್ರು ಬ್ರ್ಯಾಕಿಶ್ ವಾಟರ್ನ ಇಷ್ಟಪಡ್ತವೆ. ಅದು ಬಿಟ್ಟರೆ ದೇ ಆರ್ ಟಾಲರೆಂಟ್ ಟ್ರೀಸ್, ಆಲ್ಸೋ ಕಾಲ್ಡ್ ಹ್ಯಾಲೋಫೈಟಸ್. ಅಂದರೆ ಮ್ಯಾಂಗ್ರೋವ್ಸ್ ಆರ್ ಸಾಲ್ಟ್ ಟಾಲರೆಂಟ್ ಟ್ರೀಸ್. ಅದು ಸಾಲ್ಟನ್ನು ಏನು ಮಾಡುತ್ತೆ, ಟಾಲರೇಟ್ ಮಾಡುತ್ತೆ, ಸೆಕ್ರೀಷನ್ ಮಾಡುತ್ತೆ. ಅದರಲ್ಲಿ ಸಾಲ್ಟ್ ಸೆಕ್ರೀಷನ್ ಗ್ಲ್ಯಾಂಡ್ಸ್ಗಳಿದ್ದಾವೆ ಅದರ ಲೀವ್ಸಲ್ಲಿ, ಅದ್ರ ಮುಖಾಂತರ ಸಾಲ್ಟನ್ನು ಅಬ್ಸರ್ವ್ ಮಾಡಿ ಏನು ಮಾಡುತ್ತೆ, ಎಕ್ಸ್ಟ್ರಾಕ್ಷನ್ ಮಾಡುತ್ತೆ. ನೀವು ಇಲ್ಲಿ ಅಬ್ಸರ್ವ್ ಮಾಡಿ ಈ ಲೀವ್ಸಲ್ಲಿ, ಇದು ಮ್ಯಾಂಗ್ರೋವ್ ಲೀವ್ಸೇ. ಇದು ಇದೆಲ್ಲ ಇದರ ವೈಟ್ ಕಲರ್ ಏನದು, ಸಾಲ್ಟ್. ಲೀವ್ಸ್ ಮುಖಾಂತರ ಸಾಲ್ಟನ್ನು ಅಬ್ಸರ್ವ್ ಮಾಡಿಕೊಂಡು ಲೀವ್ಸ್ ಮುಖಾಂತರ ಸಾಲ್ಟನ್ನು ಆಚೆಗೆ ಬಿಡುತ್ತೆ ಮತ್ತೆ. ಅದು ಎಡದ ಪಾಯಿಂಟ್. ಸೊ ದೇ ಆರ್ ದ ಅಡಾಪ್ಟೆಡ್ ಟು ದ ಲೋ ಆಕ್ಸಿಜನ್, ಭಾಳ ಇಂಪಾರ್ಟೆಂಟ್. ಯಾಕೆಂದರೆ ಜಾಸ್ತಿ ಸಿಲ್ಟ್ ಬರುತ್ತೆ ಅಂತ ಹೇಳಿದ್ರೆ ಆಕ್ಸಿಜನ್ ಲೆವೆಲ್ ಕಮ್ಮಿ ಇರುತ್ತೆ ಅಂತ ಅರ್ಥ. ಆಕ್ಸಿಜನ್ ಲೆವೆಲ್ ಕಮ್ಮಿ ಇದ್ರೂ ಕೂಡ ಈ ಪ್ಲ್ಯಾಂಟ್ಗಳು ಸರ್ವೈವ್ ಆಗ್ತವೆ. ದಟ್ ಇಸ್ ದ ಬ್ಯೂಟಿ ಆಫ್ ದಿಸ್ ಪ್ಲ್ಯಾಂಟ್. ಆ್ಯಂಡ್ ದೇ ಪ್ರೊಡ್ಯೂಸ್ ಬ್ಲೈಂಡ್ ರೂಟ್ಸ್. ದಟ್ ಇಸ್ ಅ ಸೈಂಟಿಫಿಕ್ ನೇಮ್ ಆಫ್ ದ ಬ್ಲೈಂಡ್ ರೂಟ್, ಟು ಓವರ್ಕಮ್ ರೆಸ್ಪಿರೇಷನ್ ಪ್ರಾಬ್ಲಮ್ಸ್. ಉಸಿರಾಡೋಕ್ಕಾಗಲ್ವಲ್ಲ, ಯಾವಾಗಲೂ ನೀರು ಇರುತ್ತೆ. ಯಾವಾಗಲೂ ನೀರಿದ್ರೆ ರೂಟ್ ಹೆಂಗೆ ರೆಸ್ಪಿರೇಷನ್ ಮಾಡೋದು? ಅದಕ್ಕೆ ರೂಟ್ ಏನು ಮಾಡುತ್ತೆ, ನೀರಿಂದ ಸ್ವಲ್ಪ ಮೇಲ್ಗಡೆಗೂ ಬರುತ್ತೆ. ಮೇಲ್ಗಡೆ ಇರೋ ರೂಟ್ ಏನು ಮಾಡುತ್ತೆ, ರೆಸ್ಪಿರೇಷನ್ ಮಾಡುತ್ತೆ, ರೈಟ್? ಸೊ ಅದು ಎನರೋಬಿಕ್ ಸಾಯಿಲ್ ಕಂಡೀಷನ್ಸನ್ನು ಅವಾಯ್ಡ್ ಮಾಡೋದಕ್ಕೆ. ಮೇನ್ಲಿ ಬಿಟ್ವೀನ್ ಲ್ಯಾಟಿಟ್ಯೂಡ್ 25 ನಾರ್ತ್ ಆ್ಯಂಡ್ ಸೌತ್, ಅಂದರೆ ಟ್ರಾಪಿಕಲ್ ರೀಜನಲ್ಲಿ ನಾವು ಮ್ಯಾಂಗ್ರೋವ್ಸನ್ನು ನೋಡ್ತೀವಿ. ಉಷ್ಣವಲಯ, ಟ್ರಾಪಿಕಲ್ ರೀಜನ್ ಅಂದರೆ ಗೊತ್ತು ನಿಮಗೆ ಏನೋ. ನಾವೀಗ ಅರ್ಥನ್ನು ಹಿಂಗೆ ತೊಗೊಂಡ್ರೆ 25 ನಾರ್ತ್, 25 ಸೌತ್, ಈ ಟ್ರಾಪಿಕಲ್ ರೀಜನ್ ಒಳಗಡೆ ನಾವೇನು ನೋಡ್ತೀವಿ, ಮ್ಯಾಂಗ್ರೋವ್ಸನ್ನು ಹೆಚ್ಚು ನೋಡ್ತಕ್ಕಂಥದ್ದು. ಆ್ಯಂಡ್ ದೇ ರಿಕ್ವೈರ್ ಹೈ ಸೋಲಾರ್ ರೇಡಿಯೇಷನ್ ಟು ಫಿಲ್ಟರ್ ದ ಸಲೈನ್ ವಾಟರ್ ಥ್ರೂ ದೇರ್ ರೂಟ್ಸ್. ಜಾಸ್ತಿ ಸನ್ಲೈಟ್ ಬೇಕು, ನೆನ್ಪಿಟ್ಕೊಳ್ಳಿ. ಇದು ಸಿಲ್ಟ್ ರೂಟ್, ಸಿಲ್ಟನ್ನು ಅಬ್ಸರ್ವ್ ಮಾಡುವಂಥ ರೂಟ್ಗಳು, ಸಿಲ್ಟನ್ನು ಅಬ್ಸರ್ವ್ ಮಾಡ್ಕೋತವೆ. ಮ್ಯಾಂಗ್ರೋವ್ಸ್ ಎಲ್ಲೆಲ್ಲಿ ಕಂಡುಬರುತ್ತೆ ಇಂಡಿಯಾದಲ್ಲಿ ಅಂತ ಹೇಳಿದ್ರೆ, ಮ್ಯಾಂಗ್ರೋವ್ಸ್ ಆಫ್ ಗುಜರಾತ್, ರತ್ನಗಿರಿ, ಗೋವಾ, ಕೃಷ್ಣ ಗೋದಾವರಿ, ಮಹಾನದಿ, ಸುಂದರ್ಬನ್ಸ್, ಆಲ್ಮೋಸ್ಟ್ ಕಾವೇರಿ ರಿವರ್ಸ್ ಎಲ್ಲೆಲ್ಲಿ ಫ್ಲೋ ಇದೆ ಎಲ್ಲ ಕಡೆ ಬರುತ್ತೆ. ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸಲ್ಲೂ ಕೂಡ ಮ್ಯಾಂಗ್ರೋವ್ಸನ್ನು ನಾವು ನೋಡ್ತೀವಿ. ದ ಮ್ಯಾಂಗ್ರೋವ್ಸ್ ಆಫ್ ಸುಂದರ್ಬನ್ ಆರ್ ದ ಲಾರ್ಜೆಸ್ಟ್ ಸಿಂಗಲ್ ಬ್ಲಾಕ್ ಆಫ್ ಟೈಡಲ್ ಮ್ಯಾಂಗ್ರೋವ್ಸ್ ಆಫ್ ದ ವರ್ಲ್ಡ್. ಹೈಯೆಸ್ಟ್ ಮ್ಯಾಂಗ್ರೋವ್ ಇರೋದು ಸುಂದರ್ಬನ್ಸ್. ಕರೆಕ್ಟ್ ಆಯಿತಾ? ಇದರಲ್ಲಿ ಡಿಫ್ರೆಂಟ್ ವೆರೈಟೀಸ್ ಇದೆ. ಹೆರಿಟೇರಾ ಫೇಮ್ಸು, ರೆಸೋಫೆರಾ, ಬರ್ಗೇರಿಯಾ, ಸೊನಾರ್ಟಿಯಾ, ಅವಿಸೀನಿಯಾ, ಇವೆಲ್ಲ ಹೆಸರುಗಳನ್ನ ಕೊಟ್ಬಿಟ್ಟು ಇದು ಯಾವ ಜಾತಿಗೆ ಸೇರಿದಂತಹ ಗಿಡಗಳು ಮರಗಳು ಅಂತ ಪ್ರಶ್ನೆ ಕೇಳ್ಬೋದು. ನೀವು ಮ್ಯಾಂಗ್ರೋವ್ಸ್ ಅಂತ ಬರೀಬೇಕು, ನೆನ್ಪಿಟ್ಕೋಬೇಕು, ಬೈಹರ್ಟ್ ಮಾಡಬೇಕು ಮನೆಗೆ ಹೋದ್ಮೇಲೆ. ಮ್ಯಾಂಗ್ರೋವ್ಸ್ ಆರ್ ಹಿಯರ್ ಆರ್ ಬೀಯಿಂಗ್ ಕ್ಲಿಯರ್ಡ್ ಫಾರ್ ಅಗ್ರಿಕಲ್ಚರಲ್ ಯೂಸ್. ಇದು ಹೆರಿಟೇರಾ ಫೇಮ್ಸ್ ವೆರೈಟೀಸ್. ಇದು ರೆಸೋಫೆರಾ, ಇದು ಬರ್ಗೇರಿಯಾ, ಇದು ಸೊನಾರ್ಟಿಯಾ, ಇದು ಅವಿಸೀನಿಯಾ. ದೀಸ್ ಆರ್ ದ ಡಿಫರೆಂಟ್ ವೆರೈಟೀಸ್. ದ ಮ್ಯಾಂಗ್ರೋವ್ಸ್ ಆಫ್ ಬೈತ್ರಕನಿಕಾ ಒಡಿಶಾ, ಬೈತ್ರಕನಿಕಾ ನ್ಯಾಷನಲ್ ಪಾರ್ಕ್ ನೆನಪಿದೆಯಾ? ಬೈತ್ರಕನಿಕಾ ಏನಕ್ಕೆ ನೆನ್ಪಿಟ್ಕೋತೀರಿ? ಬ್ರಹ್ಮಣ್ಯ ರಿವರ್, ಬೈತರಣ್ಯ ರಿವರ್, ಆಮೇಲೆ ಗಾರಿಮಾತಾ ವೈಲ್ಡ್ ಲೈಫ್ ಸೆಂಚುನರಿ. ಗಾರಿಮಾತಾ ವೈಲ್ಡ್ ಲೈಫ್ ಸೆಂಚುನರಿ, ಬೈತ್ರಕನಿಕಾ ನ್ಯಾಷನಲ್ ಪಾರ್ಕ್ ಏನಕ್ಕೆ ಫೇಮಸ್ಸು? ಮಾಸ್ ನೆಸ್ಟಿಂಗ್ ಆಫ್ ಓಲಿವ್ ರಿಡ್ಲಿ ಸೀ ಟರ್ಟಲ್ಸ್, ಸೆಕೆಂಡ್ ಸ್ಮಾಲೆಸ್ಟ್ ಸೀ ಟರ್ಟಲ್ಸ್. ನೆನಪಿದೆಯಾ ಸ್ಮಾಲೆಸ್ಟ್ ಸೀ ಟರ್ಟಲ್ಗೆ ಏನಂತ ಕರೀತಾರೆ? ಕೆಮ್ಸ್.
ಒಂದು ನೀವು ಈ ಲೆವೆಲ್ಗೆ ನೀವು ಪ್ರಿಪ್ರೇಷನ್ ಆಗಿಬಿಡ್ಬೇಕು. ಇಲ್ಲಿ ಬೈತೃಕನಿಕಾ ಅಂತ ಬರ್ತಿದಂಗೆ ಬೈತೃಕನಿಕಾ ಫ್ಯಾಕ್ಚುಯಲ್ಸ್ ಎಲ್ಲ ನೆನಪಾಗಬೇಕು ನಿಮಗೆ, ರೈಟ್? ದಟ್ ಇಸ್ ಹೌ ಯು ಶುಡ್ ಪ್ರಿಪೇರ್ ಅಲ್ವಾ. ಸೆಕೆಂಡ್ ಲಾರ್ಜೆಸ್ಟ್ ಇನ್ ದ ಇಂಡಿಯನ್ ಸಬ್ ಕಾಂಟಿನೆಂಟ್ ಏನು, ಮ್ಯಾಂಗ್ರೋವ್ ವೈಸ್. ಇಂಪಾರ್ಟೆನ್ಸ್ ಆಫ್ ಮ್ಯಾಂಗ್ರೋವ್ಸ್, ಮ್ಯಾಂಗ್ರೋವ್ಸ್ ಬೇಕಲ್ಲ ಬಿಕಾಸ್ ಇಟ್ ಈಸ್ ಎಕೋಟೋನ್ ರೀಜನ್. ಎನ್ಹ್ಯಾನ್ಸ್ ದ ಡೆಪೊಸಿಷನ್ ಆಫ್ ಸೆಡಿಮೆಂಟ್ಸ್ ಇನ್ ದ ಏರಿಯಾ. ಸೆಡಿಮೆಂಟ್ಸನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಫಿಲ್ಟರ್ ಮಾಡಿ ಸೆಡಿಮೆಂಟ್ನೆಲ್ಲ ಅಬ್ಸರ್ವ್ ಮಾಡಿ ಆಮೇಲೆ ಕ್ಲಿಯರ್ ವಾಟರ್ನ ಸಮುದ್ರಕ್ಕೆ ಬಿಡುತ್ತೆ. ಅಲ್ಲಿಗೆ ಸಮುದ್ರದಲ್ಲಿರುವಂಥ ಕೋರಲ್ಸ್ಗಳೆಲ್ಲ ಪ್ರೊಟೆಕ್ಷನ್ ಆಗ್ತವೆ, ಸೇಫ್ ಆಗ್ತವೆ ಬಿಕಾಸ್ ಆಫ್ ದಿಸ್. ನೆಕ್ಸ್ಟು ಪ್ರೊವೈಡ್ಸ್ ಬ್ರೀಡಿಂಗ್ ಗ್ರೌಂಡ್ ಫಾರ್ ಫಿಶಸ್. ಸೊ ಫಿಶಸ್ಗಳಿಗೆ ಬ್ರೀಡಿಂಗ್ ಗ್ರೌಂಡ್ ಆಗುತ್ತೆ. ಟೈಡಲ್ ಫ್ಲಡ್ಸು ಅಥವಾ ಸುನಾಮಿ ಬಂದರೆ ನಮ್ಮನ್ನು ಪ್ರೊಟೆಕ್ಷನ್ ಮಾಡುತ್ತೆ, ಸಾಯಿಲ್ ಎರೋಷನ್ ಆಗ್ದಂಗೆ ಪ್ರೊಟೆಕ್ಷನ್ ಮಾಡುತ್ತೆ, ಕರೆಕ್ಟ್? ಅದು ಬಿಟ್ಟರೆ ಹರಿಕೇನ್ಸ್, ಸುನಾಮಿ, ಫ್ಲಡ್ಸ್ ಎಕ್ಸೆಟ್ರಾ ಪ್ರೊಟೆಕ್ಷನ್ ಮಾಡುತ್ತೆ. ಮ್ಯಾಂಗ್ರೋವ್ಸ್ ಎನ್ಹ್ಯಾನ್ಸ್ ನ್ಯಾಚುರಲ್ ರೀಸೈಕ್ಲಿಂಗ್ ಆಫ್ ನ್ಯೂಟ್ರಿಯೆಂಟ್ಸ್. ಅಂದರೆ ಏನು, ವೇಸ್ಟ್ನ ಬೇಗ ಡಿಕಂಪೋಸ್ ಮಾಡಿ ಮತ್ತೆ ರೀಸೈಕಲ್ ಮಾಡುವಂಥ ಕೆಪ್ಯಾಸಿಟಿ ಮ್ಯಾಂಗ್ರೋವ್ಸ್ಗೆ ಇದೆ. ಎಂಟೈರ್ ಸ್ಟ್ರಕ್ಚರ್ ಅಂದರೆ ನೀವು ಮ್ಯಾಂಗ್ರೋವ್ಸ್ ಇರೋ ರೀಜನ್ಗೆ ಹೋದರೆ ಪ್ಯೂರ್ ಏರ್ ಸಿಗುತ್ತೆ ನಿಮಗೆ, ಬಿಕಾಸ್ ಇಟ್ ಈಸ್ ಎ ಏರ್ ಪ್ಯೂರಿಫೈಯರ್, ವಾಟರ್ ಪ್ಯೂರಿಫೈಯರ್. ಜಾಸ್ತಿ ಇಂಗಾಲದ ಡೈಆಕ್ಸೈಡನ್ನು ಅಬ್ಸರ್ವ್ ಮಾಡಿಕೊಂಡು, ಅಂದರೆ ಕಾರ್ಬನ್ ಡೈಆಕ್ಸೈಡನ್ನು ಅಬ್ಸರ್ವ್ ಮಾಡಿಕೊಂಡು ಆಕ್ಸಿಜನನ್ನು, O2ವನ್ನು ಜಾಸ್ತಿ ರಿಲೀಸ್ ಮಾಡುತ್ತೆ. ದ ಸಪ್ಲೈಸ್ ವುಡ್ಸ್, ಫೈರ್ ವುಡ್, ಮೆಡಿಸಿನಲ್ ಪ್ಲಾಂಟ್ಸ್ ಆ್ಯಂಡ್ ಎಡಿಬಲ್ ಪ್ಲಾಂಟ್ಸ್ ಟು ಲೋಕಲ್ ಪೀಪಲ್. ವಾಟ್ ನಾಟ್ ಥ್ರೆಟ್ಸ್ ಏನೋ ನಾವೇ ರಿಮೂವ್ ಮಾಡ್ತಾ ಇದ್ವಿ, ಡೆಸ್ಟ್ರಾಯ್ ಮಾಡ್ತಾ ಇದ್ದೀವಿ, ಅಗ್ರಿಕಲ್ಚರಲ್ ಪರ್ಪಸ್ಗೆ ರಿಮೂವ್ ಮಾಡ್ತಾ ಇದ್ದೀವಿ, ಅದನ್ನು ಕಡಿದು ಸೌದಿಯಾಗಿ ಬಳಸ್ತಾ ಇದ್ದೀವಿ, ಫೋಡರಾಗಿ ಯೂಸ್ ಮಾಡ್ತಾ ಇದ್ದೀವಿ, ಸ್ಯಾಲಿನೇಷನ್ನು, ಮೈನಿಂಗು, ಆಯಿಲ್ ಸ್ಪಿಲ್ಸು, ಅಕ್ವಾಕಲ್ಚರು, ಎಲ್ಲ ಮ್ಯಾನ್ಮೇಡ್ ಆ್ಯಕ್ಟಿವಿಟೀಸ್. ಮತ್ತು ಕೆಮಿಕಲ್ ಪೆಸ್ಟಿಸೈಡ್ಸ್ಗಳನ್ನ ಯೂಸ್ ಮಾಡೋದು, ಫರ್ಟಿಲೈಸರ್ಗಳನ್ನ ರಿಲೀಸ್ ಮಾಡೋದು, ಫಿಶ್ ಇದ್ದರೆ ಫಿಶ್ ಹಾಳಾಗಬಾರ್ದು ಅಂತ ಹೇಳ್ಬಿಟ್ಟು ಮಾತ್ರೆಗಳನ್ನ ಹಾಕ್ತಾರೆ, ಗೊತ್ತಾ ನಿಮಗೆ? ವಾಟರ್ ಪ್ಯೂರಿಫೈ ಮಾಡೋದಕ್ಕೆ ಮಾತ್ರೆಗಳು ಹಾಕ್ತಾರಲ್ಲ, ಹಾಗೆ ಅದಕ್ಕೂ ಕೂಡ ವಾಟರ್ ಪ್ಯೂರಿಫೈಗೆ ಮಾತ್ರೆಗಳನ್ನ ಹಾಕ್ತಾರೆ. ಸೊ ಇದೆಲ್ಲ ಮಾಡಿ ವಾಟರ್ನ ಪಲ್ಯೂಟ್ ಮಾಡ್ತಾ ಇದ್ದಾರೆ. ಹಾಂ, ಇದು ಹೇಳಿ, ಇಂಟ್ರೆಸ್ಟಿಂಗ್ ಕ್ವಶನ್. ಕ್ವಶನ್ ಅರ್ಥ ಮಾಡ್ಕೊಳ್ಳಿ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಎಕೋಸಿಸ್ಟಮ್ಸ್ ಇನ್ ದ ಆರ್ಡರ್ ಆಫ್ ಡಿಕ್ರೀಸಿಂಗ್ ಪ್ರೊಡಕ್ಟಿವಿಟಿ, ಅಂದರೆ ಹೈಯೆಸ್ಟ್ ಪ್ರೊಡಕ್ಟಿವಿಟಿಯಿಂದ ಲೋವೆಸ್ಟ್ ಪ್ರೊಡಕ್ಟಿವಿಟಿ ರೀಜನ್ಸು. ಇಲ್ಲಿವರೆಗೂ ನೋಡಿದ್ದೀವಿ, ಪ್ರತಿಯೊಂದು ಹಂತದಲ್ಲೂ ಹೇಳಿದ್ದೀನಿ, ಇಲ್ಲಿ ಪ್ರೊಡಕ್ಟಿವಿಟಿ ಜಾಸ್ತಿ ಇದೆ, ಇದು ಎಕೋಟೋನು, ಸುಮಾರು ಹೇಳಿದ್ದೀನಿ. ಆ ಥರ ಮಾಡಬಾರ್ದು. ಫಸ್ಟು ನೀವೇನು ಡಿಸೈಡ್ ಮಾಡಿ ಅಂದರೆ, ಒಂದು ಈ ಥರ ಕ್ವಶನ್ಸ್ಗಳು ಬಂದಾಗ ಯಾವುದು ಹೈಯೆಸ್ಟ್ ಪ್ರೊಡಕ್ಟಿವ್ ಇದೆ ಯೋಚನೆ ಮಾಡಿ, ಯಾವುದು ಲೋವೆಸ್ಟ್ ಪ್ರೊಡಕ್ಟಿವಿಟಿ ಇದೆ ಯೋಚನೆ ಮಾಡಿ. ಹೈಯೆಸ್ಟ್ ಇರಬೇಕು, ಲೋವೆಸ್ಟ್ ಇರಬೇಕು. ಎಲ್ಲಾದರೂ ಒಂದು ಕಡೆ ನಿಮಗೆ ಸಿಕ್ಕರೆ ಬೇರೆ ಆಪ್ಷನ್ಸಲ್ಲಿ ಎಲಿಮಿನೇಷನ್ ಮಾಡ್ಬೋದು ನೀವು. ದಿಸ್ ಇಸ್ ಎ, ದಿಸ್ ಇಸ್ ಬಿ, ದಿಸ್ ಸಿ, ದಿಸ್ ಇಸ್ ಡಿ. ವಿಚ್ ಒನ್? ಹೌ ಮನಿ ಫಾರ್ ಎ? ಹೌ ಮನಿ ಫಾರ್ ಎ? ಹೌ ಮನಿ ಫಾರ್ ಬಿ? ಹೌ ಮನಿ ಫಾರ್ ಸಿ? ಹೌ ಮನಿ ಫಾರ್ ಡಿ? ಸಿ, ನಾನು ಇವಾಗಲೂ ಹೇಳ್ತಾ ಇದ್ದೀನಿ, ಎಕ್ಸಾಮಿನೇಷನ್ ಪ್ರಿಪ್ರೇಷನ್ ಮಾಡೋದು ಹೆಂಗೆ ಅಂತ ಹೇಳಿದ್ರೆ, ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಗೊತ್ತಿರಲ್ಲ, ನಮ್ಮ ತಲೆನ ಸ್ವಲ್ಪ ಏನು ಮಾಡಬೇಕು, ಯೂಸ್ ಮಾಡಬೇಕು, ಕರೆಕ್ಟ್ ಅಲ್ವಾ? ಹೈಯೆಸ್ಟ್ ಪ್ರೊಡಕ್ಟಿವಿಟಿ, ಲೋವೆಸ್ಟ್ ಪ್ರೊಡಕ್ಟಿವಿಟಿ ಎರಡೂ ಯೋಚನೆ ಮಾಡಿಬಿಟ್ರೆ ಉತ್ತರ ಆರಾಮಾಗಿ ಸಿಕ್ಬಿಡುತ್ತೆ. ಈಗ ನಾನು ಏನು ಯೋಚನೆ ಮಾಡ್ತೀನಿ, ಹೈಯೆಸ್ಟ್ ಪ್ರೊಡಕ್ಟಿವಿಟಿ ನೋಡಿದಾಗ ನನಗೆ ಕನ್ಫ್ಯೂಷನ್ ಆಗುತ್ತೆ, ನಾನು ಅವಾಗ ಏನು ಮಾಡ್ತೀನಿ, ಲೋಯೆಸ್ಟ್ ಪ್ರೊಡಕ್ಟಿವಿಟಿಗೆ ಯೋಚನೆ ಮಾಡ್ತೀನಿ. ತುಂಬ ಲೋಯೆಸ್ಟ್ ಪ್ರೊಡಕ್ಟಿವಿಟಿ ಎಲ್ಲಿರುತ್ತೆ ಅಂತ ಹೇಳಿದ್ರೆ, ತುಂಬ ಕಡಿಮೆ ಮಳೆ ಆಗೋ ಕಡೆ, ತುಂಬ ಕಡಿಮೆ ಅನಿಮಲ್ಸ್ ಇರೋ ಕಡೆ, ತುಂಬ ಕಡಿಮೆ ವೆಜಿಟೇಷನ್ ಇರೋ ಕಡೆ, ತುಂಬ ಕಡಿಮೆ ಬಯೋಡೈವರ್ಸಿಟಿ ಇರೋ ಕಡೆ, ಅಲ್ಲಿ ಪ್ರೊಡಕ್ಟಿವಿಟಿ ಕಮ್ಮಿ ಇರುತ್ತೆ. ತುಂಬ ಕಡಿಮೆ ಮಳೆ ಆಗೋ ರೀಜನ್ ಯಾವುದು? ಗ್ರಾಸ್ಲ್ಯಾಂಡು. ಅದು ಲಾಸ್ಟಿಗೆ ಬರಬೇಕು. ಇಲ್ಲಿರೋ ಆಪ್ಷನ್ಸಲ್ಲಿ ಗ್ರಾಸ್ಲ್ಯಾಂಡ್ ಎಲ್ಲಿ ಲಾಸ್ಟಿಗೆ ಬರ್ತಿದೆ? ಡಿ ಆಪ್ಷನಲ್ಲಿ. ಸೊ ಅಲ್ಲಿಗೆ ಹೈಯೆಸ್ಟ್ ಪ್ರೊಡಕ್ಟಿವಿಟಿ ಇರೋದು ಎಲ್ಲಿ? ಓಷನ್ಸಲ್ಲಿ. ಓಷನ್ಸ್ ಭಾಳ ದೊಡ್ಡದಲ್ವಾ, ಎಷ್ಟೊಂದು ಎನಿಮಲ್ಸ್, ಎಷ್ಟೊಂದು ಸ್ಪೀಸೀಸ್ಗೆ ಸಪೋರ್ಟ್ ಮಾಡುತ್ತೆ ಓಷನ್ಸು. ಹೈಯೆಸ್ಟ್ ಪ್ರೊಡಕ್ಟಿವಿಟಿ ಇರೋದೇ ಓಷನ್ಸಲ್ಲಿ. ಅದಾದಮೇಲೆ ಮ್ಯಾಂಗ್ರೋವ್, ಅದಾದಮೇಲೆ ಲೇಕ್ಸು, ಅದಾದಮೇಲೆ ಗ್ರಾಸ್ಲ್ಯಾಂಡ್. ಸೊ ಡಿ ಈಸ್ ದ ರೈಟ್ ಆಪ್ಷನ್. ಈ ಥರ ಯೋಚನೆ ಮಾಡೋದು ಕಲಿಬೇಕು ನೀವು.